ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಾಗರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿರುತ್ತೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹುವಾವೇ Y9 ಪ್ರೈಮ್ ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್. 4GB ರ್ಯಾಮ್, 128GB ಸ್ಟೋರೇಜ್ ಇರುವ ಫೋನ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬ್ಲ್ಯಾಕ್ ಕಲರ್ನ ಫೋನ್ ಇದು, Y9 ಪ್ರೈಮ್. ಬಾಕ್ಸ್ ಓಪನ್ ಮಾಡಿಬಿಡೋಣ ಫ್ರೆಂಡ್ಸ್. ಮೇಲ್ಗಡೆ ಫೋನ್ ಇದೆ. 13,999ಕ್ಕೆ ಇದು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಬ್ಲ್ಯಾಕ್ ಕಲರ್ನ ಫೋನ್ ಇದು. ಮೇಲ್ಗಡೆ ಸ್ಟಿಕ್ಕರ್ ಇದೆ, ತೆಗೆದ್ಬಿಡೋಣ. ನಿಮ್ಗೆ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ ಫೋನ್ ಹೇಗಿದೆ ಅಂತ. ಮತ್ತೊಂದು ಸ್ಟಿಕ್ಕರ್ ಇದೆ, ತೆಗೆದ್ಬಿಡೋಣ. ಬಿಲ್ಡ್ ವೈಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಪ್ರೀಮಿಯಂ ಬಿಲ್ಡ್. 3 ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ. ಕೆಳಗಡೆ ಹುವಾವೇ ಬ್ರ್ಯಾಂಡಿಂಗ್ ನೋಡ್ಬೋದು ನೀವು. ಸಿಮ್ ಟ್ರೇ ಟೂಲ್ ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸನ್ನು ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿಯ ಕೇಸ್ ಇದು. 13th May 2019 ಲಾಂಚ್ ಆಗಿರೋ ಫೋನ್ ಇದು. ಬಾಕ್ಸಲ್ಲಿ ಬೇರೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಫ್ರೆಂಡ್ಸ್. ಇವಾಗ ನಾವು 10 ವೋಲ್ಟ್ನ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ. 4000 mAh ಬ್ಯಾಟ್ರಿ ಹೊಂದಿರುವ ಫೋನ್ ಇದು. ಕೇಬಲ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. USB 2C ಕೇಬಲ್ನ ಕೊಟ್ಟಿದ್ದಾರೆ. ಕೇಬಲ್ ಕ್ವಾಲಿಟಿ ಮತ್ತು ಚಾರ್ಜರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬೇರೆ ಇನ್ನೇನು ಕೊಟ್ಟಿದ್ದಾರೆ ಬಾಕ್ಸ್ನಲ್ಲಿ ಅಂತ ನೋಡೋಣ. ಹೆಡ್ಫೋನ್ ಕೊಟ್ಟಿದ್ದಾರೆ. ಬಟ್ ಈ ರೇಂಜಿನ ಫೋನ್ಗಳಲ್ಲಿ ಬಾಕ್ಸ್ನಲ್ಲಿ ಹೆಡ್ಫೋನ್ ಕೊಡೋದು ಕಡಿಮೆ ಮಾಡಿದ್ದಾರೆ ಇತ್ತೀಚೆಗೆ. ಬಾಕ್ಸನ್ನು ಸೈಡಿಗಿಟ್ಟು ನಾವು ಫೋನ್ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಬ್ಯಾಕ್ ಸೈಡ್ನಲ್ಲಿ 3 ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ. 16 MP ಮತ್ತು 8 MP ಮತ್ತು 2 MP 3 ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ. ಮತ್ತು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದೆ. ಮೇನ್ ಕ್ಯಾಮ್ರಾ ಬಂದುಬಿಟ್ಟು 16 MP ಮೇನ್ ಕ್ಯಾಮ್ರಾ ಇದೆ. ಮತ್ತು 2 MP ಡೆಪ್ತ್ ಸೆನ್ಸಿಂಗ್ಗೋಸ್ಕರ 2 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತು LED ಫ್ಲ್ಯಾಶ್ ಕೂಡ ಇದೆ. ತುಂಬ ಸೆಕ್ಯೂರ್ ಆಗಿರೋ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಫೇಸ್ ಅನ್ಲಾಕ್ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಕೆಳಗಡೆ ಸ್ಪೀಕರ್ ಗ್ರಿಲ್, ಮೈಕ್ರೋಫೋನ್ ಮತ್ತು 3.5 mm ಜಾಕ್ ಪೋರ್ಟ್, USB-C ಪೋರ್ಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಪಾಪ್ಅಪ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತು ಸೆಕೆಂಡ್ರಿ ಮೈಕ್ ಕೊಟ್ಟಿದ್ದಾರೆ ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ. ರೈಟ್ ಸೈಡ್ನಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ. ಮತ್ತು ಪವರ್ ಅನ್ಲಾಕ್ ಬಟನ್ ಕೊಟ್ಟಿದ್ದಾರೆ. ಬೂಟ್ ಮಾಡೋಣ ಫೋನ್ನ. ಇವಾಗ 6.59 inch HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಫುಲ್ ವ್ಯೂ ಡಿಸ್ಪ್ಲೇ ಇದು. ಹುವಾವೇ ಬ್ರ್ಯಾಂಡಿಂಗ್ ನೋಡ್ಬೋದು ನೀವು. ಇವಾಗ ಫೋನ್ ಆನ್ ಆಗ್ತಿದೆ. ಫೋನ್ ಸೆಟಪ್ ಮಾಡ್ತಾನೆ ನಾನು ನಿಮಗೆ ಕೆಲವೊಂದೊಂದು ಸ್ಪೆಸಿಫಿಕೇಶನ್ಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ. 13,999 ಈ ಪ್ರೈಸ್ನಲ್ಲಿ ನಿಮಗೆ ಪಾಪ್ಅಪ್ ಸೆಲ್ಫಿ ಕ್ಯಾಮ್ರಾ ಸಿಗೋ ಫೋನ್ ಇದೊಂದೇ ಫೋನ್ ಫ್ರೆಂಡ್ಸ್. ಹುವಾವೇ ಅವರ EMUI ರನ್ ಆಗ್ತಿದೆ ಫ್ರೆಂಡ್ಸ್. ಇದರಲ್ಲಿ ಸಾಫ್ಟ್ವೇರ್ ಇದರಲ್ಲಿ Android 9 Pie ರನ್ ಆಗ್ತಿದೆ. ಇದರಲ್ಲಿ ಸಿಲಿಕಾನ್ ಕಿರಿನ್ 710 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ತುಂಬ ಒಳ್ಳೆ ಪ್ರೊಸೆಸರ್. ಯಾವುದೇ ಗೇಮನ್ನು ಕೂಡ ನೀವು ಸ್ಮೂತಾಗಿ ರನ್ ಮಾಡ್ಬೋದು ಇದರಲ್ಲಿ ಹೈ ಗ್ರಾಫಿಕ್ಸ್ನಲ್ಲಿ. octa-core ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದರ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 2.2 GHz ಕ್ಲಾಕ್ ಸ್ಪೀಡ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ 16 MP ಪಾಪ್ಅಪ್ ಸೆಲ್ಫಿ ಕ್ಯಾಮ್ರಾವನ್ನ ಕೊಟ್ಟಿದ್ದಾರೆ. ಪಂಚ್ ಹೋಲ್ ಮತ್ತು ವಾಟರ್ ಡ್ರಾಪ್ ಡಿಸ್ಪ್ಲೇ ಅಲ್ಲ ಇದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಬ್ಯಾಕ್ 16 MP ಕ್ಯಾಮ್ರಾ ಕ್ವಾಲಿಟಿನ ಟೆಸ್ಟ್ ಮಾಡೋಣ ನಾವು. ಇವಾಗ ತುಂಬ ಥರ ಮೋಡ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ. ನೀವೇ ನೋಡ್ಬೋದು ಫ್ರೆಂಡ್ಸ್, ತುಂಬ ಥರ ಆಪ್ಷನ್ಸ್ ಇದೆ ಕ್ಯಾಮ್ರಾದಲ್ಲಿ. ಕ್ಯಾಮ್ರಾ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. 16 MP ಪಾಪ್ಅಪ್ ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇದರಲ್ಲಿ ಫೇಸ್ ಅನ್ಲಾಕ್ ಇಲ್ಲ. ಫೇಸ್ ಅನ್ಲಾಕ್ ಒಂದು ಕೊಡ್ಬೋದಿತ್ತು ಫ್ರೆಂಡ್ಸ್. ಇದರಲ್ಲಿ ಕಡಿಮೆ ಅಂತ ಅನ್ಸೋದು ಇದು ಒಂದೇ, ಫೇಸ್ ಅನ್ಲಾಕ್ ಒಂದು ಇಲ್ಲ ಇದರಲ್ಲಿ. ಸೆಲ್ಫಿ ಕ್ಯಾಮ್ರಾ ಓಪನ್ ಆಗೋ ಸ್ಪೀಡ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಸ್ಪೀಡಾಗಿ ಓಪನ್ ಆಗುತ್ತೆ, ನೀವು ನೋಡ್ಬೋದು. ಇವಾಗ ನಾನಿವಾಗ ನಿಮಗೆ ಬ್ಯಾಕ್ ಕೇಸ್ ಹಾಕಿದಾಗ ಫೋನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾನಿವಾಗ
6.59 inch HD plus display. ಈ ಥರ ಕಾಣಿಸುತ್ತೆ. ಇದಿಷ್ಟೇ ಫ್ರೆಂಡ್ಸ್, ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿರುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಸಾಗರ್ ಟೆಕ್ ಕನ್ನಡ ಚಾನಲ್ನ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕನ್ನಡದ ಹುಡುಗನ್ನ.